ದೇವಸ್ಥಾನಕ್ಕೆ ಹೋಗದೆ ಇದ್ರೆ ನಿಮ್ಗೆ ಅರ್ಧ ಅಸ್ಪೃಶ್ಯತೆ ಕಳೀತು, ಅದನ್ನು ತಿಳ್ಕೊಳ್ಳಿ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ದೇವಸ್ಥಾನಕ್ಕೆ ಹೋಗೋದೆ ಒಂದು ದೊಡ್ಡ ಮಾರಕ ಅಸ್ಪೃಶ್ಯ ಸಮಾಜಕ್ಕೆ ಮತ್ತು ಕೆಳಜಾತಿಯ ಸಮಾಜಕ್ಕೆ. ಈ ಎಲ್ಲರ ಅಂಬೇಡ್ಕರ್ ಕೃತಿ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ನ ಪರಿಚಯಾತ್ಮಕವಾಗಿ ಹೇಳುತ್ತೆ. ಇಂಥ ಪುಸ್ತಕಗಳೇ ಬೇಕು. ಈ ಇಂಥ ಪುಸ್ತಕಗಳು ಮತ್ತು ಈ ಸಮಾಜದಲ್ಲಿ ನಡೆಯುವ ಪ್ರವಚನಗಳಿವೆಯಲ್ಲ, ಸಹಸ್ರಾರು ಈ ಸ್ವಾಮೀಜಿಗಳು ಸಂತರು ಮಾತಾಡ್ತಾನೆ ಇರ್ತಾರೆ, ಅದ್ಯಾವುದು ನಮ್ಮ ಜನಕ್ಕೆ ಮುಟ್ತಾ ಇಲ್ಲ ಯಾಕೆ ಅಂತ ನನಗೆ ಆಶ್ಚರ್ಯ. ಯಾಕೆ ಅಂತಂದ್ರೆ ಅದು ಒಂದೇ ಕಾರಣ, ನಾನು ಹೇಳೋದು, ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ರಾಕ್ಷಸ ಗುಣ ಇದೆ, ಅದನ್ನು ಎಲ್ಲಾನು ನುಂಗಿ ನೀರು ಕುಡಿದು ಮತ್ತೆ ಯಾವ ಯಥಾಸ್ಥಿತಿಯಲ್ಲಿ ಜನರನ್ನ ಹೇಗಿರಿಸ್ಬೇಕೋ ಹಾಗಿರಿಸುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಒಬ್ಬರು ಸಂತರು ತೀರ್ಕೊಂಡ್ರು, ಬಿಜಾಪುರದವರು. ಅವರ ಭಾಷಣಗಳಿಗೆ ಸಹಸ್ರಾರು ಜನ ಚಕ್ಕಡೆ ಹಾಕೊಂಡು ಹಳ್ಳಿ ಹಳ್ಳಿಗಳಿಂದ ಬರ್ತಾ ಇದ್ರು, ಲಕ್ಷಾಂತರ ಜನ ಮುಂದೆ ಕಾಣಿಸ್ತಾ ಇದ್ರು. ನಾನು ಒಂದು 20-25 ವರ್ಷಗಳಿಂದನೂ ಕೇಳಿದ್ದೀನಿ, ಅವ್ರದ್ದು ಅಲ್ಲಲ್ಲಿ ಅವ್ರ ಜೊತೆ ವೇದಿಕೆನೂ ಹಂಚಿಕೊಂಡಿದ್ದೆ. ಆದರೆ ಉತ್ತರ ಕರ್ನಾಟಕದ ಭಾಗವೇ ಆಗಲಿ ಇನ್ನೆಲ್ಲ ಆಗಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಆಗಿದೆಯಾ ಅಂತ ಯಾರಾದ್ರೂ ಕೇಳಿದ್ರೆ ಇಲ್ಲ ಅಂತಾರೆ. ಇದಕ್ಕೆ ಉದಾಹರಣೆ ಏನು ಅಂದರೆ, ಯಾರೋ ಒಬ್ಬ ಪತ್ರಕರ್ತರು ಅವ್ರಿಗೆ ಅವ್ರು ತೀರ್ಕೊಂಡ ಸ್ವಲ್ಪ ದಿನಗಳ ನಂತರ ಅವ್ರ ಡ್ರೈವರ್ನ ಮಾತಾಡಿಸಿದೆ, ಈ ಸ್ವಾಮೀಜಿಯವರು ಇಷ್ಟೊಂದು ಪ್ರವಚನಗಳು ಕೊಟ್ಟಿದಾರಲ್ಲ, ನಾಡಿನಾದ್ಯಂತ ಮಾತಾಡಿದಾರಲ್ಲ, ಈ ಭಾಗದ ಜನಗಳಲ್ಲಿ ಏನಾದರೂ ಬದಲಾವಣೆ ಕಂಡಿದೆಯಾ ಅಂದರೆ, ಆತ ಬಹಳ ಪ್ರಾಮಾಣಿಕ ಡ್ರೈವರು, ಖಂಡಿತ ಇಲ್ಲ ಸರ್, ಏನೂ ಬದಲಾವಣೆ ಆಗಿಲ್ಲ, ಆಗೋದೂ ಇಲ್ಲ, ಈ ಜನಗಳು ಆಗಿದ್ದಾರೆ ಅಂತ ಅವನು ಉತ್ತರ ಕೊಡ್ತಾನೆ. ಅಂದರೆ ಎಷ್ಟು ಸ್ಥಗಿತ ಸ್ಥಿತಿಯಲ್ಲಿ ನಾವಿದ್ದೀವಿ, ನಮ್ಮ ಸಮಾಜ ಇದೆ ಅನ್ನೋದನ್ನ ಇದು ಹೆಚ್ಚಾಗಿ ತೋರಿಸುತ್ತೆ. ಆಮೇಲೆ ಬೇರೆ ಬೇರೆ ಕಮ್ಯುನಿಟಿಗಳ ಪ್ರವಚನಕಾರರು ಸ್ವಾಮೀಜಿಗಳಿದ್ದಾರಲ್ಲ, ಅವ್ರು ಮಾಡೋದು ಇಷ್ಟೇ, ತಲುಪೋದೇ ಇಲ್ಲ. ಮತ್ತೆ ವಿದೇಶಕ್ಕೆ ಹೋಗಿ ಕೂಡ ಇಲ್ಲಿ ನಮ್ದು ಬಹಳ ಶ್ರೇಷ್ಠವಾದ ಧರ್ಮ ಅಂತ ಬೇರೆ ಹೇಳ್ಕೊಂಡು ಪ್ರವಚನ ಕೊಡ್ತಾರೆ, ಅಲ್ಲಿ ಒಂದಷ್ಟು ಡಾಲರ್ನ ಸಂಪಾದನೆ ಮಾಡಿ ಬರ್ತಾರೆ ಹೊರತು ಏನು ಪ್ರಯೋಜನ ಆಗಲ್ಲ, ಏನು ಪ್ರಯೋಜನ ಆಗಲ್ಲ. ಯಾಕೆ ಅಂದರೆ ಈ ಜಾತಿ ವ್ಯವಸ್ಥೆಯಲ್ಲಿ, ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತರಿಗೆ ಕಲಿಯೋದಕ್ಕೆ ಏನು ಹೇಳಿಕೊಟ್ಟಿಲ್ಲ, ಪರಂಪರೆಯಲ್ಲಿ ಏನು ಇಲ್ಲ, ಅವರಿಗೆ ಯಾವುದೇ ನೈತಿಕ ಮೌಲ್ಯಗಳನ್ನು ಒಬ್ಬ ಶೂದ್ರ ಕಲಿಯೋದೇ ಇಲ್ಲ, ಶೂದ್ರರಾದವ್ರಿಗೆ ನಾಟೋದೇ ಇಲ್ಲ. ಇಷ್ಟು ಜಡ್ಡುಗಟ್ಟಿದೆ ನಮ್ಮ ಸಮಾಜ. ಯಾಕೆ ಹೀಗೆ ಅಂತನ್ನೋದಕ್ಕೆ ಮೊನ್ನೆ ಒಂದು ಲೇಖನ ಒಬ್ಬ ಬ್ರಾಹ್ಮಣ ಲೇಖಕರು ಬರೆದಿದ್ದು ಓದಿದ್ದೆ ನಾನು. ಅವರು ಬಹಳ ಪ್ರಾಮಾಣಿಕವಾಗಿ ಹೇಳಿ ಏನು ಹೇಳಿದ್ದಾರೆ ಅಂದರೆ, ಈ ಬ್ರಾಹ್ಮಣ ಧರ್ಮ ಅನ್ನೋದು ಬೇರೆ ಆಗಬೇಕು ಅಂತ. ಬ್ರಾಹ್ಮಣ ಧರ್ಮ ಬೇರೆನೆ, ಶೂದ್ರ ಧರ್ಮವೇ ಬೇರೆ. ಅದಕ್ಕೆ ನಾನು ಆಮೇಲೆ ಯೋಚನೆ ಮಾಡಿದೆ, ಬ್ರಾಹ್ಮಣ ಅಲ್ಲ, ದ್ವಿಜ ಧರ್ಮ ಅಂತ ಬೇರೆ ಮಾಡಬೇಕು, ಶೂದ್ರ ಧರ್ಮ ಅಂತ ಬೇರೆ ಮಾಡಬೇಕು. ಆವಾಗ ಒಂದು ಮಾಂಸಾಹಾರದ ಧರ್ಮ ಬೇರೆ ಆಗುತ್ತೆ, ಸಸ್ಯಾಹಾರದ ಧರ್ಮ ಬೇರೆ ಆಗುತ್ತೆ, ಆಮೇಲೆ ಈ ತಾಕಲಾಟಗಳು ತಪ್ಪುತ್ತವೆ ಅಂತ. ಯಾಕೆಂದ್ರೆ ಧರ್ಮಕ್ಕೆ ಒಂದು ಕಟ್ಟಳೆಗಳಿದೆ, ಒಂದು ನಿಯಮಗಳಿವೆ. ಆ ನಿಯಮಗಳಿಗೆ ಹಿಂದೂ ಧರ್ಮ ಅಂತ ಏನು ಕರೀತಾರಲ್ಲ, ಆ ಧರ್ಮದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಇದೆ, ಬೇರೆ ಬ್ರಾಹ್ಮಣರಂದ್ರೆ ದ್ವಿಜರಿಗೆ ಮಾತ್ರ ಇದೆ, ಶೂದ್ರರಿಗೆ ಅವ್ಯಾವೂ ಇಲ್ಲ. ಹಾಗಾಗಿ ಅವ್ರಿಗೆ ಓದೋದು ಇರಲಿಲ್ಲ, ಅಧಿಕಾರನೂ ಇರಲಿಲ್ಲ, ಸಂಪತ್ತೂ ಇರಲಿಲ್ಲ. ಬಾಬಾ ಸಾಹೇಬರು ಬಹಳ ಮುಖ್ಯವಾಗಿ ಜಾತಿ ವಿನಾಶದಲ್ಲಿ ಹೇಳೋದು ಈ ಮೂರು ವಿಷಯಗಳನ್ನು ಕುರಿತು. ಅವ್ರನ್ನ ಅಕ್ಷರದಿಂದ, ಸಂಪತ್ತಿನಿಂದ ಮತ್ತು ಅಧಿಕಾರದಿಂದ ವಂಚಿಸ್ತಾರಲ್ಲ, ಅದರಿಂದ ಅವರು ಜಡತ್ವವನ್ನು ಗಳಿಸ್ಕೊಂಡ್ರು, ಆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ಗೊಳಗಾಗಿ ಇನ್ನೂ ಹಾಗೆ ಇದ್ದಾರೆ. ಇದು ಬದಲಾಗಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು, ನಿಮಗೆ ಬದಲಾಗಲ್ಲ ಅನ್ನೋದಕ್ಕೆ. ಬಾಬಾ ಸಾಹೇಬರ ಕಾಲದ ಕೆಲವು ಘಟನೆಗಳನ್ನು ನೆನೆಸ್ಕೊಳ್ಳೋಕ್ಕೆ ಇಲ್ಲಿ ಸಮಯ ಇಲ್ಲ. ಆ ಕಾಲದಲ್ಲಿ ಏನು ನಡೀತಾ ಇತ್ತು ಅದೇ ಈಗಲೂ ಇದೆ, ಅಸ್ಪೃಶ್ಯತೆಯ ಕರಾಳತೆ ಇನ್ನೂ ಇದೆ ಅನ್ನೋದಕ್ಕೆ ಈಗ ನಿನ್ನೆ ಮೊನ್ನೆ ನಡೆದಿರೋ ಒಂದು ಉದಾಹರಣೆ ಕೊಡ್ತೀನಿ. 15 ಏಪ್ರಿಲ್ ಬಾಬಾ ಸಾಹೇಬರ ಜಯಂತಿಯ ನಂತರ ಅದರ ನಾಳೆ ನಡೆದ ಒಂದು ಘಟನೆ ಭಯಾನಕವಾಗಿದೆ. ಇದನ್ನ ಪತ್ರಿಕೆಗಳು ಯಾಕೆ ವರದಿ ಮಾಡಲ್ವೋ ನನಗೆ ಗೊತ್ತಿಲ್ಲ. ತಮಿಳ್ನಾಡಿನಲ್ಲಿ, ತಮಿಳ್ನಾಡು ಹಾರಿಬಲ್ ಆಗಿಬಿಟ್ಟಿದೆ ಈಗ, ಪೆರಿಯಾರ್ ಅಂತ ಸುಧಾರಕರಿದ್ದಂಥ ನಾಡೋದು ಈ ಎಷ್ಟು ಮಟ್ಟಿಗಾಗಿದೆ ನೋಡಿ. ಇತ್ತೀಚಿನ ಘಟನೆ, ದೇವಸ್ಥಾನಕ್ಕೆ ಹೋದ್ರು ದಲಿತರು ಅಂದ್ಬಿಟ್ಟು ಅವರು ಕುಡಿಯುವ ನೀರಿಗೆ ಮಲವನ್ನು ಸುರಿದ ಘಟನೆ ನಿಮ್ಮೆಲ್ಲರಿಗೂ ನೆನಪಿದೆ. ಅದಾದ ಸ್ವಲ್ಪ ದಿನ ಆಗಿಲ್ಲ,
ಹದಿನೈದನೇ ತಾರೀಕು ಒಂದು ಘಟನೆ ಆಗಿದೆ ಮೊನ್ನೆ. ಏನು ಅಂದರೆ, ತಂದೆ ತನ್ನ ಸ್ವಂತ ಮಗನ್ನ ದಲಿತ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡ ಅಂದ್ಬಿಟ್ಟು ಕೊಲೆ ಮಾಡಿದ ತಾನೇ. ಅವನ ಹೆಸರು ದಂಡಪಾಣಿ ಅಂತ. ಆ ಹುಡುಗ ಸುಭಾಷ್ 28 ವರ್ಷ. ಅನುಷಾ ಅನ್ನೋ ಹುಡುಗಿಯನ್ನು ಪ್ರೀತಿಸಿ, ದಲಿತರು ಹುಡುಗಿಯನ್ನು ಪ್ರೀತಿಸಿ ಮದುವೆ ಆದ. ಮದುವೆಯಾಗಿ ಯಥಾಪ್ರಕಾರ ಮನೆ ಒಪ್ಪಲಿಲ್ಲ, ಮನೆ ಬಿಟ್ಟು ಊರ ತಿರುಪ್ಪತ್ತೂರು ಹೋಗಿದ್ರು. ಇವನು ತಿರುಪ್ಪೂರ್ನವನು. ಅವನು ನೋಡಿ ಸೇಡು, ಈ ಸೈರಾ ಅಂತ ಒಂದು ಸಿನಿಮಾ ಬಂದಿತ್ತು, ಅದರ ಯಥಾ ಒತ್ತಾಗಿ ದೃಶ್ಯಗಳು ನಿಮ್ಗೆ ಕಾಣಿಸುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಅವನ ತಾಯಿ ಹೇಳಿ, ತಾಯಿ ಕಣ್ಣಮ್ಮಳ್ ಅಂತ ಹೇಳಿಬಿಟ್ಟು ಮಗನ ಮತ್ತು ಸೊಸೆಯನ್ನು ಮನೆ ಕರೆಸ್ತಾನೆ. ನಾವೆಲ್ಲ ಕಾಂಪ್ರಮೈಸ್ ಮಾಡ್ಕೋತೀವಿ ಬನ್ನಿ ಅಂತ. ಅವರಿಬ್ಬರು ಪಾಪ ಒಳ್ಳೆ ಉದ್ದೇಶದಿಂದ ನಮ್ಮಪ್ಪ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಬಂದಿದ್ದಾರೆ. ಬಂದವ್ರಿಗೆ ಚೆನ್ನಾಗಿ ಟ್ರೀಟ್ ಮಾಡಿ ಅವ್ರಿಗೆ ಸಿಹಿ ಎಲ್ಲ ಉಣಿಸಿ ರಾತ್ರಿ ಮಲಗಿರುವಾಗ ಈ ದಂಡಪಾಣಿ ಎನ್ನುವ ರಾಕ್ಷಸ ಒಂದು ಕುಡುಗಲು ತಗೊಂಡು ಮಗನ ಕತ್ತು ಕೊಯ್ದಿದ್ದಾನೆ. ನಂತರ ತನ್ನ ತಾಯಿ ಕಣ್ಣಮ್ಮಳನ್ನ ಕತ್ತರಿಸಿದ್ದಾನೆ. ಈ ಅನುಷಾ ಅವಳ ಹತ್ರ ಬರೋ ತನಕ ಅವಳು ಹೆದರಿ ಓಡ್ ಹೋಗಿದ್ದಾಳೆ, ತಪ್ಪಿಸ್ಕೊಂಡಿದ್ದಾಳೆ. ಅವಳಿಗೂ ಹೊಡೆತಗಳಾಗಿವೆ, ಆಸ್ಪತ್ರೆಯಲ್ಲಿದ್ದಾಳೆ. ಸೊ ಇದು ಏನನ್ನು ತೋರಿಸುತ್ತೆ, ಜಾತಿಯ ದೈವ. ಅದನ್ನು ಬಹಳ ಸಲ ಹೇಳಿದ್ದಾರೆ ಈ ಕೊಲೆ ಮಾಡಿರೋ ಜನ, ನಮಗೆ ಜಾತಿಯ ದೇವರು ಬೇರೆ ಯಾವುದೂ ಇಲ್ಲ. ಯಾಕೆ ಅಂದರೆ ದೇವರನ್ನ ಶೂದ್ರ ಸಮುದಾಯಕ್ಕೆ ಹತ್ತಿರ ಬಿಟ್ಕೊಳಕ್ಕೆ ಬಿಟ್ಟಿಲ್ಲ ಅವರು. ಬ್ರಾಹ್ಮಣ ಧರ್ಮವೇ ಬೇರೆ ಅಂತ ಹೇಳಿದ್ನಲ್ಲ, ಇದನ್ನ ಯಾಕೆ ಇವ್ರು ಹೀಗೆ ಇದ್ದಾರೆ ಅಂದರೆ, ಇವ್ರಿಗೊಂದು ಧಾರ್ಮಿಕವಾದ ಆಚರಣೆನೇ ಗೊತ್ತಿಲ್ಲ. ಏನು ಅಂದರೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೇನೋ ಹಣ್ಣು ಕಾಯಿ ಒಡಿಸ್ಬೇಕು ಅಷ್ಟೇ ಅವ್ರು ಮಾಡೋದು. ಯಾರು ಯಾರನ್ನು ಪ್ರಾರ್ಥಿಸ್ತಾರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಒಂದು ರಿಚುವಲ್ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಅವ್ರು ಬ್ರಾಹ್ಮಣರು ಆಗಿರಲ್ಲ, ಅವ್ರಿಗೊಂದು ಒಂದು ಕಟ್ಟುಪಾಡುಗಳಿವೆ, ಅವ್ರಿಗೆ ಬೇರೆ ರಿಚುವಲ್ಸ್ ಇವೆ. ಅವರು ಬೆಳಗ್ಗೆ ಸಂಧ್ಯಾ ವಂದನೆ ಮಾಡ್ತಾರೆ, ಮಂತ್ರಗಳನ್ನು ಪಠಿಸ್ತಾರೆ, ಬೇರೆ ಬೇರೆ ದಿನಗಳಲ್ಲಿ ಅವರು ಏನೋ ಆಚರಣೆಗಳಿರುತ್ತೆ. ಮುಸಲ್ಮಾನರಿಗಿದೆ, ಅವರು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾರೆ. ಕ್ರೈಸ್ತರಿಗೂ ಇದೆ, ಬೌದ್ಧರಿಗಿದೆ, ಜೈನರಿಗಿದೆ. ಅವರು ದಾನ ಮಾಡಬೇಕು, ಧ್ಯಾನ ಮಾಡಬೇಕು ಅಥವಾ ಮೆತ್ತ ಭಾವನೆ ಮಾಡಬೇಕು ಅಂತ ಒಂದೇನೋ ಒಂದು ಕಟ್ಟುಪಾಡುಗಳಿರ್ತವೆ. ಆದರೆ ಈ ಶೂದ್ರ ಸಮುದಾಯಕ್ಕಿಲ್ಲ. ಅವರು ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋದೆ ಅಷ್ಟೇ ಅವ್ರಿಗಿರೋದು. ಹೀಗಾಗಿ ನಾವು ಎಷ್ಟು ಅಂಧಕಾರದಲ್ಲಿ ಇಟ್ಟಿದ್ದಾರೆ ಅಂತಂದರೆ, ಮುಂದೆ ಬರೋದಕ್ಕೆ ಅವಕಾಶವೇ ಇಲ್ಲದಾಗಿದೆ. ಅದಕ್ಕೆ ನಾನು ಹೇಳೋದು, ಇದು ಬೇರೆ ಧರ್ಮ ಮಾಡಿದ್ರೆ ಒಳ್ಳೆಯದು, ದ್ವಿಜ ಧರ್ಮ ಮತ್ತು ಶೂದ್ರ ಧರ್ಮ ಅಂತ ಮಾಡಿದ್ರೆ ಇವರೇನಾದರೂ ಹೊಸದನ್ನು ಹುಡುಕೋಬಹುದೇನೋ ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಟ್ಟರು, ಆದರೆ ಅದು ಹೊರಾವರಣ ಅಂತ ನಾನು ಎಲ್ಲ ಕಡೆ ಹೇಳ್ತೀನಿ. ಸಂವಿಧಾನ ಅನ್ನೋದು ರ್ಯಾಪರ್ ಅಷ್ಟೆ, ಒಳಗಿರೋದು ಜಾತಿ ವ್ಯವಸ್ಥೆ. ಇವತ್ತು ಚುನಾವಣೆಗಳು ನಡೀತಾ ಇವೆ, ನಿಮ್ಮ ಕಣ್ಣಿಗೆ ರಾಜು ಹಾಗೆ ಕಾಣಿಸುತ್ತೆ ಜಾತಿ ಎಷ್ಟು ಮುಖ್ಯ ಅಂತ. ಜಾತಿ ಮತ್ತು ಹಣ ಕೆಲಸ ಮಾಡ್ತಾ ಇದ್ದಾವೆ ಅಂತ. ಆದರೆ ಸಂವಿಧಾನ ಬಂದ ಮೇಲೆ 75 ವರ್ಷ ಆದಮೇಲೆ ಕೂಡ ಸಮಾನತೆ, ಸಾಮಾಜಿಕ ನ್ಯಾಯ, ಅನ್ಯಾಯ, ಸಮಾನತೆ, ಭ್ರಾತೃತ್ವವನ್ನು ಕೊಟ್ಟ ಸಂವಿಧಾನ, ಆದರೆ ಯಾವುದೇ ಕ್ಷೇತ್ರದಲ್ಲೂ ಶೂದ್ರರನ್ನು ತಲುಪ್ತಾ ಇಲ್ಲ ಯಾಕೆ ಅಂತ. ಮೊನ್ನೆ ಆಕ್ಸ್ಫ್ಯಾಮ್ದು ಒಂದು ರಿಪೋರ್ಟ್ ನೋಡಿರ್ಬೋದು ನೀವು, ಬಂದಿದೆ. ಅದರಲ್ಲಿ ಕೆಳ ಅಂದರೆ ಪಿರಮಿಡ್ ಆಕೃತಿಯ ಅರ್ಧ ಭಾಗ ಕೆಳಗೆ ಏನಿದೆ ಅಲ್ಲ, more than 50%, ಅವ್ರ ಹತ್ರ ಇರುವ ಸಂಪತ್ತು ಕೇವಲ 3%. 75 ವರ್ಷಗಳ ಆದಮೇಲೆ ಇರುವ ಇದು. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈ ಕಡೆ ಸಾಮಾಜಿಕ ಸ್ತರದಲ್ಲೂ ಏನು ಬದಲಾವಣೆ ಆಗಿಲ್ಲ. ಅದೇ ಕೊಲೆ, ಸುಲಿಗೆ ಮತ್ತು ಕೀಳರಿಮೆ ಎಲ್ಲನೂ ಹಾಗಾಗೇ ಇದೆ. ಅಂತರ್ಜಾತಿಯ ವಿವಾಹಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ, ಆ ಮಟ್ಟಕ್ಕಾಗಿದೆ. ನಮ್ಮ ಕಾಲದಲ್ಲೇ ಉತ್ತಮವಾಗಿತ್ತು ಅಂತ ಕಾಣಿಸ್ತದೆ, ಈಗಂತೂ ವರ್ಸ್ಟ್ ಆಗಿದೆ. ಮತ್ತು ಸಂಪತ್ತಿನ ವಿಚಾರ ಬಂದ್ರೂ ಅದರಲ್ಲೂ ಕೂಡ ಹಾಗೇ ಇದೆ. ಮೇಲ್ಭಾಗದ ಪಿರಮಿಡ್ನ ಮೇಲ್ಭಾಗದ 3% ಜನಕ್ಕೇನೆ ಅಥವಾ 5% ಜನದ ಹತ್ರನೇ 70% ಸಂಪತ್ತು ಶೇಖರಣೆಯಾಗಿದೆ. ಇದು ವಾಸ್ತವಿಕವಾದ ಸತ್ಯ. ಸೊ ಇದನ್ನು ಹಾಗಾದ್ರೆ ಇಂಡಿಯಾನ ಬದಲಾಯಿಸೋಕ್ಕಾಗಲ್ವೇ? ಖಂಡಿತ ಸಾಧ್ಯ ಇದೆ. ನಮಗೆ ಬುದ್ಧನ ಒಪ್ಕೊಳ್ಳೋಕೆ ತಯಾರಿಲ್ಲ, ನಾವು ಅಂಬೇಡ್ಕರ್ನ ಒಪ್ಕೊಳ್ಳೋಕೆ ತಯಾರಿಲ್ಲ. ನಾವೆಲ್ಲರೂ ಹೇಳ್ತೀವಿ, ಫುಲೆಯವ್ರ ಬಗ್ಗೆ ಪುಸ್ತಕಗಳು ಬೇಕಾದಷ್ಟು ಬಂದಿವೆ, ಅಂಬೇಡ್ಕರ್ ಅವ್ರ ಬಗ್ಗೆ ಪುಸ್ತಕಗಳಿವೆ, ವಿವೇಕಾನಂದರ ಬಗ್ಗೆ ಇವೆ. ಆದರೆ
ನಮ್ಮ ಹುಡುಗರು ಓದ್ತಾರ ಇಲ್ವಾ? ಓದಿದ್ರೆ ಇಳಿಸ್ಕೋತಾರ, ಜೀರ್ಣ ಮಾಡ್ಕೋತಾರ ಇಲ್ವಾ? ಆದ್ರೆ ಇಂಥ ಎಂಥ ಬಂದ್ರೂ ವೈದಿಕತೆಗೆ ಅದಕ್ಕೆ ಎಷ್ಟು ಧೈರ್ಯ ಅಂದರೆ ಏನು ನಡೆಯಲ್ಲ ನಮ್ಮ ಮುಂದೆ ಬಿಡ್ರಿ, ನಾವು ಹೇಗಿರ್ಬೇಕು ಹಾಗಿರ್ತೀವಿ ಅಂತಾನೆ ಇದ್ದಾರೆ. ಅದು ಧೈರ್ಯವಾಗಿ ಅವ್ರು ಮುನ್ನುಗ್ತಾ ಇದ್ದಾರೆ, ಧೈರ್ಯವಾಗಿ ಅವ್ರ ಅಜೆಂಡಾಗಳನ್ನು ಹೇಳ್ತಾ ಇದ್ದಾರೆ ನಮಗೆ. ಸೊ ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ನ ಇಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಬಹಳ ಮುಖ್ಯವಾದ ವಿಷಯ, ಈಗ ಹೊರದೇಶಗಳಲ್ಲಿ ಒಂದು ನಿಜವಾಗ್ಲೂ ಒಂದು ಕ್ರಾಂತಿ ನಡೀತಾ ಇದೆ ಇವಾಗ, ಎಸ್ಪೆಷಲಿ ಅಮೆರಿಕದಲ್ಲಿ. ಏನು ಅಂದರೆ ಆ್ಯಂಟಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಲಾ ಅಂತ ತರ್ತಾ ಇದ್ದಾರೆ ಅಲ್ಲಿ. ಭಾರತದಲ್ಲೇ ಇಲ್ಲ ಅದು, ಇಲ್ಲಿ ನ್ಯಾಯಾಧೀಶರಿದ್ದಾರೆ ಅವರು ಸ್ಪಷ್ಟ ಕೊಡ್ತಾರೇನೋ ಗೊತ್ತಿಲ್ಲ. ನಮ್ಗೆ ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿಯನ್ನು ಹೋಗ್ಲಾಡಿಸಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿರುವ ಕಾನೂನುಗಳು ಬಂದಿವೆ, ಅಸ್ಪೃಶ್ಯತೆಯ ನಿವಾರಣಾ ಕಾನೂನುಗಳು ಬೇಕಾದಷ್ಟು ಬಂದಿವೆ. ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗುತ್ತೆ ಅನ್ನೋದು ಬೇರೆ, ಕನ್ವಿಕ್ಷನ್ ರೇಟ್ ಭಾಳ ಕಡಿಮೆ ಇರ್ಬೋದು ಆದರೆ ಬೇರೆ, ಆದರೆ ಕಾನೂನುಗಳಂತೂ ಆಗಿವೆ. ಆದರೆ ಜಾತಿಯೇ ಒಂದು ಅದು ಅಪಮಾನದ ಅಥವಾ ಒಂದು ಅಪರಾಧೀಕರಣಗೊಳಿಸುವಂಥ ಒಂದು ವ್ಯವಸ್ಥೆ ಅನ್ನೋದನ್ನ ಸಂವಿಧಾನದಲ್ಲಿ ಇದ್ದಂಗಿಲ್ಲ, ಅದು ನಾವು ಮಾಡ್ತಿಲ್ಲ, ಆದರೆ ಅಮೆರಿಕದಲ್ಲಿ ಮಾಡ್ತಿದ್ದಾರೆ. ಮೊನ್ನೆ ಸಿಯಾಟಲ್ ಅಂದ್ರೆ ದೊಡ್ಡ ಸಿಟಿ ಅದು, ಆ ಸಿಟಿ ಕೌನ್ಸಿಲ್ನಲ್ಲಿ ಆ್ಯಂಟಿ ಡಿಸ್ಕ್ರಿಮಿನೇಟರಿ ಲಾ ಅಂತ ಮಾಡಿದ್ದಾರೆ. ಏನು ಅಂದರೆ ನೀವು ಜಾತಿ ಹೇಳಿದ್ರೆ, ಜಾತಿ ವಿಷಯವಾಗಿ ಏನಾದರೂ ನಿಮ್ಮ ಮಾತಾಡಿದ್ರೆ, ಆ ಕಾರಣದಿಂದ ಏನಾದರೂ ಆ್ಯಕ್ಷನ್ ತಗೊಂಡ್ರೆ ಅವರು ಅಲ್ಲಿ ತಪ್ಪಿತಸ್ಥರಾಗ್ತಾರೆ. ಅದು ಈಗ ಬೇರೆ ಕಡೆ ಹಾಡ್ತಾ ಇದೆ. ಹಾಗಾಗಿ ಇಲ್ಲಿನ RSS ಗೆ ಸಮನಾದ HSS ಅಂತ ಒಂದಿದೆ, ಅವರು ಬೇಕಾದಷ್ಟು ಅರ್ಜಿಗಳು ಕೊಟ್ಟು ಇಲ್ಲ ಇಲ್ಲವೇ ಇಲ್ಲ ನಮ್ಮಲ್ಲಿ ಅನ್ನುವಂಥ ಸುಳ್ಳುಗಳನ್ನು ಹೇಳ್ತಾರೆ. ಆದರೆ ನಾನು ಹೇಳಿದ ಜ್ವಲಂತ ಉದಾಹರಣೆ ನಿಮಗೆ ಇವತ್ತು ನಡೀತಾ ಇರೋ ಘಟನೆ ಅದು. ಸೊ ಅದು ಅಮೆರಿಕದವ್ರಿಗೆ ಅಥವಾ ವಿದೇಶಿಯರಿಗೆ ಇಂಥ ಸೂಕ್ಷ್ಮಗಳು ಬಹಳ ಗೊತ್ತಾಗ್ಬಿಡುತ್ತೆ ಬೇಗ, ಇವ್ರು ಹೇಳೋದು ಸುಳ್ಳು ಅಂತ. ಅವರು ಎಲ್ಲ ಕಡೆ ಅದಾದಮೇಲೆ ಕ್ಯಾಲಿಫೋರ್ನಿಯಾದಲ್ಲಿ ಮಾಡ್ತಿದ್ದಾರೆ. ನಮ್ಮ ಭಾರತೀಯರೇ ಈಕ್ವಾಲಿಟಿ ಲ್ಯಾಬ್ಸ್ ಅಂದ್ಬಿಟ್ಟು ಒಂದು ದೊಡ್ಡ ಆರ್ಗನೈಸೇಷನ್ನು ಜಾತಿ ವಿನಾಶಕ್ಕೆ ಅಲ್ಲಿ ಹೋರಾಡ್ತಿದೆ, ಅಲ್ಲಿ ಫಲ ಸಿಗುತ್ತೆ. ಆದರೆ ನಮ್ಮಲ್ಲಿ ಹೋರಾಟಕ್ಕೆ ಸಿಗೋದಿಲ್ಲ. ಸತತವಾಗಿ ಒಂದು 50 ವರ್ಷಗಳಿಂದ ಹೋರಾಡ್ತಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಮಾವಳ್ಳಿ, ನಾವು ಸ್ನೇಹಿತರು. ಅವರು ನಡೆಯುತ್ತೆ, ಆದರೆ ತಾತ್ಕಾಲಿಕವಾದ ಒಂದು ಇದು ಕೊಟ್ಟು ಮುಂದೆ ಹೋಗ್ತಾರೆ. ಬಟ್ ಅದೇ ದೌರ್ಜನ್ಯ, ಅದೇ ಅಟ್ಟಹಾಸ, ಜಾತಿ ಅಟ್ಟಹಾಸಗಳು. ಜಾತಿ ಇವ್ರು ಯಾಕಿದ್ದಾರೆ ಶೂದ್ರರು ಹೀಗೆ ಅಂತಂದ್ರೆ, ತಮಗಿಂತ ಇನ್ನೊಂದು ಕೆಳಜಾತಿ ಇದೆ ಅನ್ನೋ ಕಾರಣ ಅಷ್ಟೇ. ಈ ಸರ್ವೈವಲ್ ಏನು ಒಂದೇ ಒಂದು ಕಾರಣ ಅಂದ್ರೆ, ಇಟ್ಸ್ ನಾಟ್ ಎ ಗ್ರೇಟ್ ಇದು ಫಾರ್ಮುಲಾ. ಯಾಕೆ ಅವನು ತಟಸ್ಥನಾಗಿರ್ತಾನೆ ಅಂದ್ರೆ, ನನಗಿಂತ ಒಬ್ಬ ಕೆಳಗಿದ್ದಾನೆ ಅನ್ನೋ ಒಂದು ಸಮಾಧಾನದಿಂದ ಇದ್ದಾನೆ. ಅದಕ್ಕೆ ಈ ಜಾತಿ ಪದ್ಧತಿ ಹಾಗೆ ಇದೆ, ಹಾಗೆ ಇರುತ್ತೆ. ಅದಕ್ಕೆ ನಾವು ಸೂಕ್ಷ್ಮಜ್ಞರಾಗ್ಬೇಕು. ಯಾವಾಗ ಈ ವ್ಯವಸ್ಥೆ ಒಳಗಡೆ ಇದ್ರೆ ಆಗಲ್ಲ. ಬಾಬಾ ಸಾಹೇಬ್ರು ಹೇಳಿದ್ರು, ನೀವು ಅಲ್ಲಿ ಕೊಳಚೆ ಪ್ರದೇಶದಲ್ಲಿ ಇದ್ರೆ ನಿಮಗೆ ಏಳಿಗೆ ಇಲ್ಲ, ಹೊರಗೆ ಬನ್ನಿ ಅಂದ್ರು. ಆದರೆ ನಮ್ಮ ಜನಕ್ಕೆ ಬುದ್ಧ ಆದರ್ಶ ಆಗೋದೇ ಇಲ್ಲ. ನೀವು ಧಾರ್ಮಿಕ ಕ್ರಾಂತಿ ಆಗದೇ ಇದ್ರೆ ಈ ಸಮಾಜ ಬದಲಾಗಲ್ಲ. ಇವತ್ತೇ ಹೇಳ್ತಾ ಇದ್ದೀನಿ ಕೇಳಿ, ಈ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಧಾರ್ಮಿಕ ಕ್ರಾಂತಿ ಆಗದಿದ್ರೆ, ಅಂದ್ರೆ ಕೆಳವರ್ಗದ ತಳವರ್ಗದ ಅಸ್ಪೃಶ್ಯ ಸಮುದಾಯಗಳು, ಕೆಳಜಾತಿ ಸಮುದಾಯಗಳು ಬದಲಾವಣೆ ಆಗದಿದ್ರೆ ಧಾರ್ಮಿಕವಾಗಿ ಈ ಸಮಾಜ ಬದಲಾಗಲ್ಲ. ನಾನು ಎಷ್ಟೇ ಆದರೂ ನನಗೆ ದೇವಸ್ಥಾನಕ್ಕೆ ಹೋಗಲೇಬೇಕು ಅನಿಸಿದ್ರೆ, ನೀವು ಅಲ್ಲೇ ಇರ್ತೀರಿ. ನೀವು ಏನು ಸೂಪರ್ ಸೈಂಟಿಸ್ಟ್ ಆಗಿ ಅಥವಾ ಲಾಯರ್ ಆಗಿ ಜಡ್ಜ್ ಆಗಿ ನೀವು ಅಲ್ಲೇ ಇರ್ತೀರಿ, ನಿಮ್ಮನ್ನು ಮುಟ್ಟಿಸ್ಕೊಳ್ಳಲ್ಲ ಅನ್ನೋನು ಒಬ್ಬ ಇದ್ದೇ ಇರ್ತಾನೆ. ನೀವು ಹೊರಗಡೆ ಬಂದರೆ ನೀವು ಹೋಗಲ್ಲ ಅಲ್ಲಿಗೆ, ಅದರಿಂದ ನೀವು ಮುಟ್ಟಿಸ್ಕೊಳ್ಳೋದ್ರಿಂದ ಪಾರಾಗ್ತೀರಿ. ದೇವಸ್ಥಾನಕ್ಕೆ ಹೋಗದೇ ಇದ್ರೆ ನಿಮ್ಗೆ ಅರ್ಧ ಅಸ್ಪೃಶ್ಯತೆ ಕಳೀತು, ಅದನ್ನು ತಿಳ್ಕೊಳ್ಳಿ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗೋದೆ ಒಂದು ದೊಡ್ಡ ಮಾರಕ ಅಸ್ಪೃಶ್ಯ ಸಮಾಜಕ್ಕೆ ಮತ್ತು ಕೆಳಜಾತಿಯ ಸಮಾಜಕ್ಕೆ. ಎಷ್ಟು ಅವಮಾನ ಕೊಡ್ತಾರೆ, ಮತ್ತು ಆ ದೇವರು ದೇವರು ಅಂತ ಹೋಗ್ತಾರೆ. ಅಲ್ಲಿ ಬುದ್ಧ ಏನು ಹೇಳಿರೋದು ಅಂದರೆ, ನಿನ್ನಿಂದ ಹೊರಗಿನ ಯಾವುದೇ ಶಕ್ತಿ ಇಲ್ಲ, ನಂಬಬೇಡ. ಯಾರು ಏನು ಹೇಳಿದ್ರು ನಮ್ಮ ನಿನ್ನ ಎಲ್ಲ ಶಕ್ತಿಗಳು ನಿನ್ನ ಒಳಗೇ ಇರೋದು. ನೀನು ಸ್ವಸ್ಥ ಮನಸ್ಸಿನವನಾದರೆ ಆ ಎಲ್ಲ ಶಕ್ತಿಗಳು ನಿನ್ನ ಒಳಗಿರೋದು, ನೀನು ಪ್ರಯತ್ನ ಪಡ್ಬೋದು. ಹೊರಗಿನ ಯಾವುದು ಶಕ್ತಿಗಳಿಲ್ಲ. ಆದರೆ ನಮ್ಮ ಜನ ನಂಬ್ತಾ ಇಲ್ಲ, ಇಲ್ಲ ಇಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಆ ಮಾರಮ್ಮನೋ ಯಾವುದು ಕಾಳಮ್ಮನೋ ನಮ್ಗೆ ಆಶೀರ್ವಾದ ಮಾಡಿದಾಗ ಮಾತ್ರ ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋದು ತನಕ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಸಮಾಜ ಸ್ಥಗಿತವಾಗೇ ಇರುತ್ತೆ. ನಿಮಗೆ ಕೊಡುವ ಸಂಪತ್ತು ವ್ಯರ್ಥ ಆಗ್ತಿರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ತಿರುಪ್ತಿಗೆ ಹೋಗಿ ಒಂದು ಟ್ರಿಪ್ ಹೋಗಿ ಬಂದರೆ ನಿಮ್ಗೆ ಒಂದು 5 ತಿಂಗಳು ಉಳಿಸಿರೋ ಸಂಬಳ ಎಲ್ಲ ಹೊಟ್ಟೋಗಿರುತ್ತೆ. ಆದರೆ ಬುದ್ಧ ಧರ್ಮದಲ್ಲಿ ಅದಕ್ಕೆ ಹಾಗೇನಿಲ್ಲ. ನಿಮ್ಗೇನು ಖರ್ಚಿಲ್ಲದೆ ನಿಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡದೇ ಬುದ್ಧ ಧರ್ಮ ಅದು. ಅಲ್ಲಿಗೆ ಬನ್ನಿ ಅಂದರೆ ಯಾಕೆ ಬರ್ತಿಲ್ಲ, ಯಾಕೆ ಬರ್ತಾ ಇಲ್ಲ, ಇನ್ನೊಬ್ಬನ ಜಾತಿ ಇನ್ನೆಲ್ಲೋ
ಇನ್ನೊಬ್ಬ ಇನ್ನಿ ಅಲ್ಲೂ ಕೂಡ ಜಾತಿ ಇದೆ ಅಂತ ಸುಳ್ಳುಗಳು ಹೇಳ್ತಾರೆ. ಆ ಸುಳ್ಳುಗಳಿಗೆ ನಾವು ಮನಸ್ಸು ಕೊಟ್ಟು ಮುಂದುವರಿತಾ ಇದೀವಿ. ಇದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಅದೇ ಸಮಯದಲ್ಲಿ ಏನು ಒಳ್ಳೆಯದಾಗ್ತಿಲ್ಲ ಅಂತ ನಾನು ನಿರಾಶನಾಗಿಲ್ಲ. ಯಾಕೆ ಅಂದರೆ ಮೊನ್ನೆ April 14 ರಾಜಸ್ಥಾನದಲ್ಲಿ 10,000 ದಲಿತರು ಬೌದ್ಧರಾಗಿದ್ದಾರೆ. 10,000 ಜನ ದಲಿತರು ಬೌದ್ಧರಾಗಿದ್ದಾರೆ. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಮ್ಯುನಿಟಿಗೆ ಇಲ್ಲಿರೋ ಇಲ್ಲಿ ದಲಿತರಲ್ಲ ಅಂತ ಜಾತಿ ಕಿರಿಮಿಯನ್ನು ಯಾರು ಮಾಡ್ತಾರೋ ಅಲ್ಲಿ ದಲಿತರಾಗಿರ್ತಾರೆ. ವಾಲ್ಮೀಕಿ ಸಮಾಜ ತಗೊಳ್ಳಿ, ಇಲ್ಲಿ ಅವರೇ ಅಸ್ಪೃಶ್ಯರ ಮೇಲೆ ಆಕ್ರಮಣ ಮಾಡುವಂಥ ಎಷ್ಟೋ ಘಟನೆಗಳಾಗ್ತವೆ. ಬಟ್ ಅವರು ಅಲ್ಲಿ ತುಂಬ ಹೀನಾಯವಾದ ಸ್ಥಿತಿಯಲ್ಲಿದ್ದಾರೆ. ಹಾಗೆ ಅಲ್ಲಿ ಒಂದು ಘಟನೆ ಹೇಳ್ತೀನಿ. ಗುಜರಾತ್ನಲ್ಲಿ ನಡೆದಿದ್ದು ಒಂದು ಕ್ಷೌರಿಕ ಕುಟುಂಬ. ಆ ಹುಡುಗ ಪಟೇಲ್ನ ಹುಡುಗಿನ ಮದುವೆ ಮಾಡ್ಕೋತಾನೆ. ಮಾಡ್ಕೊಂಡಿದ್ದಕ್ಕೆ ಏನು ಗೊತ್ತಾ, ಇಡೀ ಪಟೇಲ್ ಸಮುದಾಯ ಈ ಇರುವ 17 ಕುಟುಂಬಗಳನ್ನು ಕ್ಷೌರಿಕರನ್ನ ಬೈಕಾಟ್ ಮಾಡ್ತಾರೆ, ಬಹಿಷ್ಕಾರ ಮಾಡ್ತಾರೆ. ಹೇಗೆ ಬಹಿಷ್ಕಾರ ಮಾಡ್ತಾರೆ, ಇವತ್ತು ನಾವು ಇದೀವಾ, ಇಲ್ಲಿ ಕಾನೂನು ಇದೆಯಾ ಈ ದೇಶದಲ್ಲಿ, ಅಥವಾ ಏನು ಸಮಾಜ ಅನ್ನಿಸುತ್ತೆ. ಎಲೆಕ್ಟ್ರಿಸಿಟಿ ಕಟ್ ಮಾಡ್ತಾರೆ, ವಾಟರ್ ಕಟ್ ಮಾಡ್ತಾರೆ, ನಮ್ಮ ಅಂಗಡಿಗಳಲ್ಲಿ ಮುಂಗಟ್ಟು ಸಮಾನ ಏನು ತರೋಬೇಡಿ ಅಂತ ಹೇಳ್ತಾರೆ. ವರ್ಚುವಲಿ ಅನಾಥರಾಗ್ಬಿಡ್ತಾರೆ ಅವರು. ಇದು ಬಹಳ ದಿನಗಳು ನಡೀತಾ, ಆಮೇಲೆ ಯಾವಾಗದೋ ಕಾಲ ಬವಣೆಗಳ ಪಟ್ಟ ಮೇಲೆ ಪೊಲೀಸ್ನವ್ರು ಬರ್ತಾರೆ. ಸೊ ಈ ಥರದ್ದು ಇವತ್ತು ಇದು ಜನವರಿಯಲ್ಲಿ ಆಗಿರೋ ಘಟನೆ. ನಾ ಹೇಳಿದ್ದು ಇದು ನಾವೇನು ಹಿಂದಕ್ಕೆ ಹೋಗ್ಬೇಕಾಗಿಲ್ಲ, ಹಿಂದಿನ ಅಂಬೇಡ್ಕರ್ ಅವ್ರ ಕಾಲಕ್ಕೆ ಹೋಗ್ಬೇಕಾಗಿಲ್ಲ, ಗಾಂಧಿಯವ್ರ ಕಾಲಕ್ಕೆ ಹೋಗ್ಬೇಕಾಗಿಲ್ಲ. ಅದು ಬಹಳ ಪ್ರಖ್ಯಾತವಾದ ಘಟನೆ, ನಾನು ಹೇಳಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಬರ್ಕೊಂಡಿದ್ದಾರೆ ಅವರವ್ರ ಪತ್ರಿಕೆಗಳಲ್ಲಿ ಹೀಗಾಯ್ತು ಇಂಥ ಕಡೆ ಅಂತ. ಸೊ ಅದು ಹಾಗಿರೋದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳಕ್ಕಾಗಲ್ಲ, ಆಗ್ತಾ ಇಲ್ಲ. ಅದಾಗಬೇಕಾದ್ರೆ ನಾವು ಧಾರ್ಮಿಕತೆಗೆ ಮುಖ ಮಾಡಬೇಕು, ಧರ್ಮಕ್ಕೆ ಕಡೆಗೆ ಮುಖ ಅಲ್ಲಿ ಓದಿದ್ರೆ ಬುದ್ಧ ಧರ್ಮ ಏನು ಹೇಳ್ತಾನೆ, ಬುದ್ಧ ಏನು ಹೇಳ್ತಾನೆ ಅಂತ ತಿಳ್ಕೊಂಡಾಗ ನಾವು ಖಂಡಿತ ಬದಲಾಗ್ತೀವಿ. ಆ ಕಡೆ ಹೋಗ್ತೀರಾ ನೀವು ಅಂತ ತಿಳಿದು ಎರಡು ಘಟನೆಗಳನ್ನು ನಾನು ನೆನೆಸ್ಕೊಂಡು ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಅವರ ತ್ಯಾಗಕ್ಕೆ ಸಮನಾದದ್ದು ಇಡೀ ವಿಶ್ವದಲ್ಲೇ ಯಾವುದೂ ಇಲ್ಲ, ನಮಗೆಲ್ಲ ಗೊತ್ತಿದೆ. ನಾನು ಅಂದ್ಕೊಂಡಿರೋದು, ಬಾಬಾ ಸಾಹೇಬರು ಎರಡು ಮದುವೆ ಆಗ್ತಾರೆ. ಒಂದು ಮೊದಲ ಅರ್ಧ ಭಾಗದಲ್ಲಿ ಅವರು ಬಡತನವನ್ನು ಮದುವೆ ಆಗಿರ್ತಾರೆ, ಎರಡನೇ ಅರ್ಧದಲ್ಲಿ ಅನಾರೋಗ್ಯವನ್ನು ಮದುವೆ ಆಗಿರ್ತಾರೆ. ನನ್ನ ಪ್ರಕಾರ ಈ ಎರಡು ಮದುವೆಗಳನ್ನೇ ಆಗಿರೋದು. ಆ ಹೆಣ್ಣು ಮಕ್ಕಳು ಅನುಭವಿಸಿದವರು ರಮಾಬಾಯಿಯವರು ಮೊದಲು, ನಂತರ ಸವಿತಾ ಅಂಬೇಡ್ಕರ್ ಅವರು. ಮೊದಲಿಗೆ ಅವ್ರಿಗೆ ಊಟಕ್ಕೆ ತೊಂದರೆ ಇತ್ತು. 6 ಇದ್ದ ಮನೆಯಲ್ಲಿ 4 ರೊಟ್ಟಿ ಮಾಡ್ತಿದ್ರು. ಅದರಲ್ಲಿ ಆ ತಾಯಿ ತಾನು ಅರ್ಧ ರೊಟ್ಟಿ ಕೊಟ್ಟು ತನಗೆ ಇಲ್ದಾಗ ಹಾಗೆ ಮಲ್ಕೋತಾ ಇದ್ಲು, ನೀರು ಕುಡಿದು ಮಲಗ್ತಿದ್ರು ಬಾಬಾ ಸಾಹೇಬರು. ಇದನ್ನೆಲ್ಲ ಓದಿದೀವಿ. ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಸಗಣಿ ಮಾರಿ ದುಡ್ಡು ಮಾಡ್ತಿದ್ರು, ಇವರು ವಿದ್ಯುತ್ ಸಂಪಾದನೆ ಮಾಡ್ತಾ ಇದ್ರು ವಿದೇಶದಲ್ಲಿ. ಎಂತ ಕರುಣಾಜನಕ ಜೀವನ ರೀ ಅದು, ಅದು ಯಾರಿಗೂ ಬರಬಾರ್ದಪ್ಪ ಅಂತದನ್ನ ನೋಡಿ ಆ ಮನುಷ್ಯ ಇದ್ದಿದ್ದರಿಂದ ನಾವು ಈ ಮಟ್ಟಕ್ಕೆ ಏರಿದೀವಿ ಅಂತ ಗೊತ್ತಿದ್ದು. ಮತ್ತು ನಾವು ಇನ್ನೂ ಕೂಡ ನಮ್ಮ ಪ್ರೊಫೆಸರ್ಗಳು ಮದುವೆ ಇನ್ವಿಟೇಷನ್ ಮಾಡ್ತಾ ಮೊದಲು ಸತ್ಯನಾರಾಯಣ ಪೂಜೆ ಅಂತ ಹಾಕಿಸ್ತಾರೆ. ಮಾಜ ಮರ್ಯಾದೆ ನಾಚಿಕೆ ಯಾವುದೂ ಇಲ್ಲದಂತ ವಿದ್ಯಾವಂತರಿಗೆ ನಾ ಹೇಳ್ತಾ ಇರೋ ಮಾತು. ಈ ಬಾಬಾ ಸಾಹೇಬರದ್ದು ಇಂಥದ್ದೊಂದು ಪುಸ್ತಕ ಓದಿದ್ರು ಅವರು ಆ ಥರ ಕೆಲಸ ಮಾಡಕ್ಕೆ ಹೋಗಲ್ಲ. ಅವರು ರಮಾಬಾಯಿಯವರು, ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಾವು ಭಾವುಕನಾಗ್ಬಿಡ್ತೇನೆ ಎಷ್ಟೋ ಸಲ ಹೇಳಿದ್ರೆ. ತಿಂಗಳಿಗೆ ಅವರು ತಂದ ಸಂಪಾದನೆಯನ್ನ 45 ರೂಪಾಯಿ 1.5 ರೂಪಾಯಿ ತರ 30 ಕಟ್ ಮಾಡಿ ಇಟ್ಕೋತಾ ಇದ್ರಂತೆ. ಅವತ್ತು ಬೆಳಗ್ಗೆ ಎದ್ದು ಅದನ್ನ ತೆಗೆದು ಅದರಲ್ಲಿ ಖರ್ಚು ಮಾಡಿ ಜೀವನ ಮಾಡ್ಬೇಕಾಯ್ತು. ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ಈ ಪಡೆದಿದ್ರೆ ನಮಗೆ ನಿಮಗೆ ಈ ಸ್ಥಾನ ಸಿಗ್ತಿತ್ತ, ಅದನ್ನ ಯೋಚನೆ ಮಾಡಿ. ಕೊನೆಗೆ ಅದಕ್ಕೆ ಅವ್ರು ಏನು ಹೇಳಿದ್ರು, ನೀವು ಬೌದ್ಧ ಧರ್ಮಕ್ಕೆ ಬರಬೇಕು, ಇಲ್ಲದೆ ಇದ್ರೆ ನಿಮ್ಗೆ ಏಳಿಗೆ ಇಲ್ಲ ಅಂತ ಹೇಳಿದ್ರು. ಅದರಿಂದ ಏನು ಓದ್ಬೇಡಿಯಪ್ಪ ನೀವು ಅಂಬೇಡ್ಕರ್ನ ಜಾತಿ ವಿನಾಶ ಒಂದಾದ್ರೂ ಕೃತಿಯನ್ನು ಓದಿ, ಒಂದು ಸಣ್ಣ ಪುಸ್ತಕ ಅದು, ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದು ಮಾಸ್ಟರ್ ಪೀಸ್ ಅದು. ಆಮೇಲೆ ಬಹಳ ಜನ ತಪ್ಪು ತಿಳುವಳಿಕೆಯಿಂದ ಅಪಪ್ರಚಾರ ಬೇರೆ ಮಾಡಿದ್ರು, ಅದನ್ನ ಬಹಳ ಇದೆ. ರಮಾಬಾಯಿ ಅವರು ಹೇಳೋದ್ ಬೇಡ. ಸವಿತಾ ಅಂಬೇಡ್ಕರ್ ಅವ್ರದ್ದು ಅಂಬೇಡ್ಕರ್ ಸಹವಾಸದಲ್ಲಿ ಅಂತ ಒಂದು ಪುಸ್ತಕ ಬಂದಿದೆ, ನಮ್ಮ ಬಿಜಾಪುರದ ಅನಿಲ್ ಹೊಸಮನಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಹಳ ಒಳ್ಳೆ ಪುಸ್ತಕ ಓದಿ ಅದನ್ನ. ಅನೇಕ ವಿಷಯಗಳು ಇನ್ನು ಕೂಡ ಬರೀತಾ ಇದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ, ನಮಗೆ ಗೊತ್ತಿಲ್ಲದಿರೋ ಅನೇಕ ವಿಷಯಗಳು ಬರ್ತಾ ಇವೆ. ಅವರು ಬರೆದಿದ್ದಾರೆ, ನಾವೆಲ್ಲ ಸಂವಿಧಾನ ಎಂಜಾಯ್ ಮಾಡ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ, ಆ ಬಾಬಾ ಸಾಹೇಬ್ರ ಸಂವಿಧಾನದಿಂದ ನಮ್ಗೆ ಜೀವನ ಸಿಕ್ತು, ನಾವು ಹೀಗಿದ್ದೀವಿ ಹಾಗೆ ಇದ್ದೀವಿ ಅಂತ. ಅವ್ರು ಯಾವ ಎಷ್ಟು ಕಷ್ಟಪಟ್ಟು ಬರೆದಿದ್ದಾರೆ ಅಂತಂದ್ರೆ ಒಂದು ಘಟನೆ ಸಾಕು ನಿಮಗೆ. ಅವ್ರು 26 ರಾಜೇಂದ್ರ ಪ್ರಸಾದ್ ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ.
ಅವಾಗ ಹೋಗೋಕ್ಕೋಸ್ಕರ ಅವ್ರಿಗೊಂದು ಸಪ್ರೇಟ್ ಕುರ್ಚಿ ಮಾಡಿಸಿರ್ತಾರೆ. ಯಾತಕಪ್ಪ ಬೇರೆ ಕುರ್ಚಿ ಅಂದರೆ ಅವ್ರಿಗೆ ಈ ಸೊಂಟದ ಕೆಳಗಡೆ ಒಂದು ಹುಣ್ಣಾಗಿರುತ್ತಂತೆ. ಈ ಮಹಾತಾಯಿ ಊಟೋಪಚಾರ ಅಷ್ಟೇ ಅಲ್ಲ, ಔಷಧಿ ಎಲ್ಲ ಕೊಡ್ತಾ ಇದ್ರು, ನೋಡ್ತಿದ್ರು. ಅವ್ರು ಬರೀತಾರೆ, ಅವತ್ತು ಆ ಹುಣ್ಣು ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ, ಇಷ್ಟು ದೊಡ್ಡ ಹತ್ತಿ ಹುಂಡಿಯಲ್ಲಿ ಮುಲಾಮ್ ಹಚ್ಚಿ ಆ ಗಾಯಕ್ಕೆ ಹಚ್ಚಿದ್ರೆ ಗಾಯದ ಒಳಗಡೆ ಹೊರಟೋಯ್ತಂತ. ಇಡೀ ಹುಂಡೆ, ಹತ್ತಿ ಹುಂಡೆನ ಮುಲಾಮಿನ ಜೊತೆಗೆ ಗಾಯಕ್ಕೆ ಹಚ್ಚಕ್ಕೋದ್ರೆ ಒಳಗಡೆ ಹೊರಟೋಯ್ತು. ನಿಜವಾಗ್ಲೂ ನನಗೆ ಮುಂದಕ್ಕೆ ಓದಕ್ಕೆ ಆಗಲಿಲ್ಲ ಅದನ್ನ ಓದ್ಬಿಟ್ಟು. ಅಷ್ಟು ಭಯಾನಕವಾದ ಸ್ಥಿತಿಯಲ್ಲಿ ಅವರಿದ್ರು. ಹೇಗೋ ಮಾಡಿ ಹಾಗೂ ಸೂಟ್ ಹಾಕೊಂಡು ಹೋಗ್ತಾರೆ, ಕೂತ್ಕೊಳ್ತಾರೆ ಅಲ್ಲಿ. ಅವ್ರಿಗೆಲ್ರಿಗೂ ಗೊತ್ತಿತ್ತು ಇವ್ರ ಅನಾರೋಗ್ಯ ಇದೆ ಅಂತ. ನೀವು ಹೇಳಬೇಡಿ, ಅಲ್ಲೇ ಕೂತ್ಕೊಂಡು ಕೊಡಿ ಅಂತ ಇಸ್ಕೋತಾರಂತೆ. ಇದು ಒಂದು ಘಟನೆ. ಇನ್ನೊಂದ್ಸಲ ಸವಿತಾ ಅವರು ಮಿಲಿಂದ್ ಕಾಲೇಜಿಗೆ ಹೋಗ್ತಾ ಇದ್ರು, ಅವ್ರದ್ದು ಇತ್ತಲ್ಲ, ಅವ್ರಿಗಿಬ್ರು ಹೋಗ್ತಿದ್ರಂತೆ ಜೊತೆಗೆ. ಡೆಲ್ಲಿಯಲ್ಲಿ ಇದ್ರು ಅವರು. ಹೋಗುವಾಗ ಒಂದಿನ ಹೋಟೆಲ್ನ ಮೆಟ್ಲಿಳಿದು ಬರ್ತಾ ಇದ್ದಾರೆ. ಬರ್ತಾರೆ, ಬಾಬಾ ಸಾಹೇಬ್ರ ಪಕ್ಕದಲ್ಲಿ ಜೊತೆಗೆ ಬರುವಾಗ ಏನೋ ವಾಸನೆ ಹೊಡಿತಾ ಇದೆ, ಏನೋ ಇದು ಅಂತ. ಅವ್ನ ಪಕ್ಕಕ್ಕೆ ನೋಡ್ತಾರೆ, ಸೂಟ್ ಪ್ಯಾಂಟಿಂದ ಕೆಳಗಡೆ ಏನೋ ಹರ್ಕೊಂಡೋಗಿ ಬೂಟಿನ ಮೇಲೆಲ್ಲ ನಿಂತ್ಕೊಂಡಿತ್ತಂತೆ. ಅವ್ರಿಗೆ ಅತಿಸಾರ ಭೇದಿ ಇತ್ತಂತೆ. ಅವರು ನೋಡಿ, ಆ ವ್ಯಕ್ತಿಗಳಿಗೆ ಗೊತ್ತಾಗಲ್ಲ ಮನುಷ್ಯರಿಗೆ ಅದು ಆ ರೋಗದಲ್ಲಿ ಎಂತೆಂಥ ರೋಗ ಅನುಭವಿಸಿದ್ದಾರೆ ಗೊತ್ತಾಗಲ್ಲ ಅವರಿಗೆ. ನೋಡಿದ್ರೆ ವಾಸನೆ ಮತ್ತು ಇದೆ, ಅಯ್ಯೋ ಬನ್ನಿ ಅಂದ್ಬಿಟ್ಟು ವಾಪಸ್ಸು ಮೆಟ್ಲೆ ಲಿಫ್ಟಿಂದ ಕರ್ಕೊಂಡೋಗಿ ರೂಮ್ಗೆ ಹೋಗಿ ಎಲ್ಲ ಬಟ್ಟೆ ಬದಲಾಯಿಸಿ. ಅವ್ರು ಹೇಳ್ತಾರೆ, ಇವರ ಮಲಮೂತ್ರಗಳನ್ನು ಸ್ವಚ್ಛ ಮಾಡೋಕ್ಕೆ ಒಂದಿನೂ ನನಗೆ ಹಿಂಜರಿಕೆ ಅನಿಸ್ಲಿಲ್ಲ, ಬಹಳ ಸಂತೋಷವಾಗಿ ಮಾಡ್ತಿದ್ದೆ ಅಂತ ಬರ್ಕೋತಾರೆ. ಅವ್ರು ಎಂಥ ಸ್ಥಿತಿಯಲ್ಲಿ 18 ಗಂಟೆಗಳ ಕಾಲ ಓದಿ ಅಷ್ಟೊಂದು ತಳಸ್ಪರ್ಶಿಯಾಗಿ ಜಾಲಾಡಿ. ನೋಡಿ, ಹಿಂದೂ ಧರ್ಮವನ್ನು ಆ ರೀತಿ ನಮಗೆ ಕಟ್ಕೊಡದಿದ್ದರೆ ಬಹುಶಃ ಇಲ್ಲಿರೋ ಇಷ್ಟು ಮಂದಿ ಆದರೂ ಇಲ್ಲಿರ್ತಿರಲಿಲ್ಲ. ನಾನು ಅದೆಲ್ಲೋ ಹೋಗಿ ಯಾವುದೋ ನದಿಯಲ್ಲಿ ದೈ ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಹರಕೆ ಹೊತ್ಕೊಳಕ್ಕೆ ಹೋಗ್ತಾ ಇದ್ವಿ ಹೊರತು ನಮ್ಗಿಷ್ಟು ವಿಚಾರ ಕೂಡ ಸಿಗ್ತಾ ಇರಲಿಲ್ಲ. ಸೊ ಹೀಗಾಗಿ ಬಹಳ ಹುಷಾರ, ಎಸ್ಪೆಷಲಿ ದಲಿತರು ಮತ್ತು OBCಗಳು ಕಣ್ ತೆರೆಯೋ ಕಾಲ ಬಂದಿದೆ. ಹಿಂದುತ್ವ ಅಂತ ಬೇರೆ ಹರಿಗೆ ಬಿಟ್ಟಿದ್ದಾರೆ ಈಗ ಹೊಸದಾಗಿ. ಹಿಂದುತ್ವ ಮತ್ತೇನು ಅಲ್ಲ ನೋಡಿ, ನಮ್ಮ ಕೆಳಜಾತಿ ಹಿಂದೂಗಳೇ ಅದನ್ನ ಮಾಡ್ತಿರೋದು, ಅದನ್ನ ಅನುಷ್ಠಾನ ಮಾಡ್ತಿರೋ. ಹಿಂದುತ್ವ ಅಂದ್ರೆ ನನ್ನ ಪ್ರಕಾರ ಇಷ್ಟೇ, ಮೇಲ್ಜಾತಿಯ ಜನ ಕೆಳಜಾತಿಯ ಶೂದ್ರರ ಮೇಲೆ ಹೇರುವ ಹಕ್ಕುಗಳು ಮತ್ತು ಅವರನ್ನು ಅಧ್ವಸ್ತರಲ್ಲಿ ಇಟ್ಕೊಳ್ಳುವಂಥ ಹುನ್ನಾರ ಒಂದು, ಅದಕ್ಕೆ ಅದನ್ನೇ ಹಿಂದುತ್ವ ಹೊರತು ಹಿಂದೂ ಧರ್ಮಕ್ಕೇನೋ ನಷ್ಟ ಆಗಲ್ಲ ರೀ, ಹಿಂದೂ ಧರ್ಮಕ್ಕೇನೂ ಆಗಲ್ಲ. ಐ ವಿಲ್ ಟೆಲ್ ಯೂ, ಆಸ್ ಲಾಂಗ್ ಆಸ್ ಕಾಸ್ಟ್ ಸಿಸ್ಟಮ್ ಈಸ್ ಅಲೈವ್ ಇಟ್ ಕಂಟಿನ್ಯೂಸ್ ಟು ಸ್ಟೇ. ಯಾಕೆಂದ್ರೆ ಅದೇ ಅದರ ಶಕ್ತಿ, ಮೇಲು ಕೀಳೇ ಅದರ ಶಕ್ತಿ. ನೋಡಿ, ಇವತ್ತು ಬೇರೆ, ಇವತ್ತು ನಿನ್ನೆ ಹೊಸ ದಿನ ನಮ್ಮ ದೇಶಕ್ಕೆ No. 1 ಜನಸಂಖ್ಯೆಯಲ್ಲಿದ್ದಾದರೂ ನಾವು No. 1 ಆಗ್ಬಿಟ್ಟಿದ್ದೀವಿ ಇಡೀ ಪ್ರಪಂಚಕ್ಕೆ. ನಂಬರ್ ಅದೇನು ಖುಷಿ ಪಡೋ ವಿಚಾರವೋ ಅಥವಾ ದುಃಖ ಪಡೋ ವಿಚಾರವೋ ಗೊತ್ತಿಲ್ಲ. ಅದರಿಂದ ಹಿಂದೂ ಧರ್ಮಕ್ಕೆ ಎಲ್ಲೂ ನಷ್ಟ ಆಗಲ್ಲ. ಆದರೆ ಇದು ತನ್ನಷ್ಟಕ್ಕೆ ತಾನೇ ಖಿಲವಾಗುತ್ತೆ ಅನ್ನೋ ಹೆದರಿಕೆಯಿಂದ ಅವರು ಮಾಡ್ತಿರುವ ಹುನ್ನಾರಗಳಿವು. ಹಿಂದುತ್ವ ಅನ್ನೋದು ಅಷ್ಟೇ, ನಾವು ಬಹುಸಂಖ್ಯಾತರ ಮೇಲಿನ ಒಂದು ಹಿಡಿತ ಸಾಧಿಸಿ ಆ ಈ ಧರ್ಮವನ್ನು ಉಳಿಸುವ ಕೆಲಸದಲ್ಲಿ. ಯಾಕೆಂದ್ರೆ ಬೇರೆ ಯಾವ ಧರ್ಮನೂ ಉಳಿಸುವ ಕೆಲಸ ಮಾಡ್ತಿಲ್ಲ. ಎಲ್ಲರೂ ನೋಡಿದ್ದೀರ ನೀವು, ಹಿಂದೂ ಧರ್ಮ ಮಾತ್ರ ಇಲ್ಲೋ ಹೊಟ್ಟೋಗ್ತಾ ಇದೆ, ಉಳಿಸ್ಬೇಕು. ಯಾಕೆಂದ್ರೆ ಅದರ ವೀಕ್ನೆಸ್ಗಳು ಅವ್ರಿಗೆ ಗೊತ್ತದು. ಇದು ಜಾತಿ ಪದ್ಧತಿ ಇದೆ ಮತ್ತು ಶ್ರೇಣೀಕೃತ ವರ್ಗ ವ್ಯವಸ್ಥೆ ಇದೆ, ಗ್ರೇಡೆಡ್ ಇನ್ಇಕ್ವಾಲಿಟಿ ಇದೆ, ಅಸಮಾನತೆ ಇದೆ, ಅದರಿಂದ ಇದು ಉಳಿಯಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದರಿಂದ ಹಿಂದುತ್ವವನ್ನು ಸ್ಥಾಪಿಸಿದ್ದಾರೆ, ಈಗ ಒಂದು ಹೊಸದಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಈ ಶೂದ್ರರಿಗೆ ಅದ್ರ ಕಚ್ಚಿಸ್ತಾರೆ, ಅದನ್ನ ಅವರು ಹುಚ್ಚರಾಗಬೇಕು ಅದನ್ನ ಹಾಗೆ. ಓ ನೋಡಿ, ಏನೇನು ನಡೀತಾ ಇದೆ ಈಗ. ಸೊ ಇದನ್ನು ಇಂಥ ಹುನ್ನಾರಗಳಿಗೆ ಬಲಿಯಾಗದರೆ ನಮ್ಮ ಜನ ಅಂಬೇಡ್ಕರ್ ಅವ್ರನ್ನ ಓದಬೇಕು, ಫುಲೆ ಅವ್ರನ್ನ ಓದಬೇಕು, ನಾರಾಯಣ ಗುರುಗಳನ್ನ ಓದಬೇಕು. ಓದಿ ಅಥವಾ ಈ ಪ್ರವಚನಗಳು ಹೋಗದೇ ಇದ್ರೆ ಒಳ್ಳೆ ಮಾತುಗಳನ್ನಾರು ಒಂದಷ್ಟು ಜನ ಕೂತ್ಕೊಂಡು ಕೇಳಿಸ್ಕೋಬೇಕು. ಹಾಗೆ ಮಾಡಿ ನಮ್ಮ ಜನಕ್ಕೆ ಮುಕ್ತಿ ಸಿಗಲಿ. ಮುಕ್ತಿ ಸಿಗಲಿ, ಸಿಗಬೇಕಾದ್ರೆ ಅದು ಬುದ್ಧ ಧರ್ಮದಿಂದ ಮಾತ್ರ, ಬುದ್ಧನ ಕಡೆ ಹೋಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.